ಜನಸಾಮಾನ್ಯರನ್ನ ಹೇಗೆ ಕುತೂಹಲದಿಂದ ಕಾಯುವಂತೆ ಮಾಡಿದ್ಯೋ ಹಾಗೆ ಸಮ್ಮಿಶ್ರ ಸರ್ಕಾರದ ಭವಿಷ್ಯವೂ ಕೂಡ ಒಂದೋ ಕುಮಾರಸ್ವಾಮಿ ಸರ್ಕಾರ ಇರುತ್ತೆ ಇಲ್ಲವೋ ರಾಜಕೀಯ ಸ್ಥಿತ್ಯಂತರ ನಿಶ್ಚಿತ ಎನ್ನುವುದು ಸಾಮಾನ್ಯವಾಗಿ ಕೇಳಿ ಬರುತ್ತಿರುವ ಮಾತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆಯ ಫಲಿತಾಂಶ ರಾಜ್ಯದಲ್ಲಿ ಏನಿರುತ್ತೋ ಒಂದು ಕಡೆ ಮೋದಿ ಜಪ ಇನ್ನೊಂದೆಡೆ ಎರಡು ಪಕ್ಷಗಳ ಒಗ್ಗಟ್ಟಿನ ಮಂತ್ರದ ನಡುವೆ ಎರಡೂ ಪಕ್ಷಗಳ ಮುಖಂಡರ ಅಪಸ್ವರ ಇದನ್ನೆಲ್ಲ ನೋಡಿ ಮತದಾರ ಈಗಾಗಲೇ ತನ್ನ ನಿರ್ಧಾರವನ್ನ ಮತ ಪೆಟ್ಟಿಗೆಯಲ್ಲಿ ಹಾಕಿದ್ದಾನೆ ಇನ್ನೊಂದು ಇಪ್ಪತ್ತು ದಿವಸ ಕಾಯಬೇಕಷ್ಟೇ ಆದ್ರೆ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಏನೇ ಬರಲಿ ಸಮ್ಮಿಶ್ರ ಸರ್ಕಾರದ ಭವಿಷ್ಯವನ್ನ ಬರೆಯುವುದು ನಾಲ್ಕೈದು ಕ್ಷೇತ್ರಗಳ ರಿಸಲ್ಟ್ ಎನ್ನೋದು ನಿಶ್ಚಿತ ಅವು ಯಾವುದೆಂದ್ರೆ ಹಾಸನ ಮಂಡ್ಯ ತುಮಕೂರು ಮೈಸೂರು ಮತ್ತು ಶಿವಮೊಗ್ಗ ಕೂಡ ಈ ಐದು ಕ್ಷೇತ್ರಗಳು ಯಾಕೆ ಮಹತ್ವ ಪಡೆದಿದೆ ಎಂದ್ರೆ ಐದರಲ್ಲಿ ಮೂರರಲ್ಲಿ ಗೌಡ್ರ ಕುಟುಂಬ ಒಂದರಲ್ಲಿ ಯಡಿಯೂರಪ್ಪ ಕುಟುಂಬ ಮತ್ತು ಇನ್ನೊಂದು ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರಗಳ ಫಲಿತಾಂಶ ರಾಜ್ಯ ರಾಜಕಾರಣದ ಮುಂದಿನ ದಿಕ್ಸೂಚಿಯನ್ನ ಸೂಚಿಸಲಿದೆ ಸಂಚಲನ ಮೂಡಿಸಿದ ಜಿಟಿ ದೇವೇಗೌಡರ ಹೇಳಿಕೆಯ ಹಿಂದೆ ಸಾವಿರ ಅನುಮಾನಗಳಿವೆ ಮೊದಲು ಹನ್ನೆರಡು ಆಮೇಲೆ ಎಂಟು ಅದಾದ ಮೇಲೆ ಅಭ್ಯರ್ಥಿ ಕೊರತೆ ಕಾಡಿದ ನಂತರ ಏಳರಲ್ಲಿ ಜೆಡಿಎಸ್ ಮತ್ತು ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧಿಸುವುದು ಫೈನಲ್ ಆಗಿತ್ತು ಇದರಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ತಂದೊಡ್ಡಿದ್ದು ತುಮಕೂರು ಹಾಲಿ ಸಂಸದ ಸಜ್ಜನ ಎಂದೇ ಹೆಸರಾಗಿರುವ ಮುದ್ದಹನುಮೇಗೌಡರು ಕಣ್ಣೀರು ಹಾಕಿ ದೇವೇಗೌಡರಿಗೆ ಬಿಟ್ಟುಕೊಟ್ಟ ಕ್ಷೇತ್ರ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮತ್ತು ಅದಕ್ಕೂ ಮೊದಲು ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಹಲವು ಸುತ್ತಿನ ರಾಜಕೀಯ ಮೇಲಾಟ ನಡೆದಿರೋದು ಗೊತ್ತೇ ಇದೆ ಇವೆಲ್ಲದರಲ್ಲೂ ಸಿದ್ದರಾಮಣ್ಣ ಮೇಲುಗೈ ಸಾಧಿಸುತ್ತಲೇ ಬಂದಿದ್ದರು ತುಮಕೂರು ಮತ್ತು ಮೈಸೂರು ಇವೆರಡರಲ್ಲಿ ಯಾವುದು ಜೆಡಿಎಸ್ಗೆ ಎನ್ನುವ ವಿಚಾರದಲ್ಲೂ ಪರಮೇಶ್ವರ್ ಹಿನ್ನಡೆ ಅನುಭವಿಸಿದ್ದು ಸ್ಪಷ್ಟ ಆದರೆ ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ಜೆಡಿಎಸ್ನಲ್ಲಿ ಭಾರಿ ಅಪಸ್ವರ ಎದ್ದಿದ್ದು ಹೊಸ ವಿಚಾರವೇನೂ ಅಲ್ಲ ಜಿಟಿ ದೇವೇಗೌಡ ಸಾರಾ ಮಹೇಶ್ ಎದುರಲ್ಲೇ ಜೆಡಿಎಸ್ ಕಾರ್ಯಕರ್ತರು ಮೋದಿಗೆ ಜೈ ಎಂದಿದ್ದರು ಇದು ಸಾರ್ವಜನಿಕವಾಗಿ ಬಹಳಷ್ಟು ಸುದ್ದಿಯಾಗಿತ್ತು ಮೈಸೂರು ಭಾಗದ ಪ್ರಭಾವಿ ಮುಖಂಡ ಜಿಟಿಡಿ ಏನೋ ಕಾಟಾಚಾರಕ್ಕೆ ಎನ್ನುವಂತೆ ಪ್ರಚಾರದಲ್ಲಿ ಭಾಗವಹಿಸಿದ್ದರು ಇವೆಲ್ಲವುಗಳ ಜೊತೆ ಸಚಿವ ದೇವೇಗೌಡರು ಕಾರ್ಮಿಕರ ದಿನಾಚರಣೆಯೆಂದು ನೀಡಿದ ಹೇಳಿಕೆ ಸರ್ಕಾರದ ಭವಿಷ್ಯದ ಬಗ್ಗೆ ಇನ್ನಷ್ಟು ಅನುಮಾನ ಪಡುವಂತೆ ಮಾಡಿದೆ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕಿತ್ತು ಆದರೆ ಮೈತ್ರಿಯಲ್ಲಿ ತಪ್ಪಾಗಿದೆ ಜೆಡಿಎಸ್ ಕಾಂಗ್ರೆಸ್ ಜಿದ್ದಾಜಿದ್ದಿನ ಚುನಾವಣೆ ನಡೆಸಿದ್ದವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಜೆಡಿಎಸ್ನವರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಎನ್ನುವ ಇವರ ಹೇಳಿಕೆ ಹಲವು ಚರ್ಚೆಗೆ ನಾಂದಿ ಹಾಡಿದೆ ಮಂಡ್ಯದ ಚುನಾವಣಾ ಪ್ರಚಾರದಲ್ಲಿ ಸಾರಾ ಮಹೇಶ್ ಮಂಡ್ಯದಲ್ಲಿ ನಮ್ಮ ಬೆಂಬಲಕ್ಕೆ ನಿಂತರೆ ನಾವು ಮೈಸೂರಿನಲ್ಲಿ ನಿಮಗೆ ಸಾಥ್ ಕೊಡುತ್ತೇವೆ ಎಂದು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದರು ಆದರೆ ಸ್ಥಳೀಯ ಮಂಡ್ಯ ಕಾಂಗ್ರೆಸ್ ಮುಖಂಡರು ಇದಕ್ಕೆ ಸೊಪ್ಪು ಹಾಕಲಿಲ್ಲ ಹಾಗಾಗಿ ಮೈಸೂರಿನಲ್ಲಿ ಮೈತ್ರಿ ಸರಿಯಾಗಿ ಕೆಲಸ ಮಾಡಿದ್ಯಾ ಎನ್ನುವ ಅನುಮಾನ ಕಾಡೋದು ಸಹಜ ಚಾಮುಂಡೇಶ್ವರಿಯಲ್ಲಿ ಭಾರಿ ಅಂತರದಿಂದ ಸಿದ್ದರಾಮಯ್ಯ ಸೋತ ನಂತರ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು ಹಾಗಾಗಿ ಇಲ್ಲಿ ಕ್ಷೇತ್ರದ ಅಭ್ಯರ್ಥಿ ವಿಜಯಶಂಕರ್ ಗೆಲುವು ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಬಲು ಮುಖ್ಯ ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ ಸೋತರೆ ಜೆಡಿಎಸ್ ಇಲ್ಲಿ ನಮ್ಮ ಬೆಂಬಲಕ್ಕೆ ನಿಲ್ಲದೆ ಇದ್ದದ್ದೇ ಸೋಲಿಗೆ ಕಾರಣ ಎನ್ನುವ ಅಪವಾದ ನಿರೀಕ್ಷಿತ ಆದ್ದರಿಂದ ಮೈಸೂರು ಫಲಿತಾಂಶ ಸಮ್ಮಿಶ್ರ ಸರ್ಕಾರದ ಭವಿಷ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಲಿದೆ